ಹೇ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ ಸಾಗರ್. ನೀವು ನೋಡ್ತಿದ್ರಾ ಸಾಗರ್ ಸ್ಟೋರೀಸ್ನ. ಎಸ್ ಎಸ್ ಎಸ್, ಈ ಮ್ಯಾಚಲ್ಲಿ ಪ್ರಿಡಿಕ್ಷನ್ ಸರಿಯಾಗಿ ಹೋಗ್ಬಿಟ್ಟಿದೆ ನಂದು. ಏನಂತಂದ್ರೆ ಎಲ್ಲರೂ ಸಿ ಎಸ್ ಕೆ ಗೆಲ್ತಾರೆ, ಟೇಬಲ್ ಟಾಪಲ್ಲಿ ಇದ್ದಾರೆ, ಸೊ ಅವ್ರು ಗೆಲ್ತಾರೆ ಅಂತ ಪ್ರಿಡಿಕ್ಷನ್ ಮಾಡ್ತಾ ಇದ್ರು. ಸೊ ನಾನು ಉಲ್ಟಾ ಹೋದೆ, ಕೆಳಗಡೆ ಇದ್ರು ಪಂಜಾಬ್ ಅವರೇ ಗೆಲ್ತಾರೆ ಅಂತ ಪ್ರಿಡಿಕ್ಷನ್ ಮಾಡಿದ್ದೆ, ಜಿಂಗಲಾಕ ಪ್ರಿಡಿಕ್ಷನ್ನ. ಸೊ ಅದು ಹಿಂಗೆ ವರ್ಕೌಟ್ ಆಗಿದೆ ಅಂತಂದ್ರೆ, ಸಿಂಗಲ್ ಹ್ಯಾಂಡೆಡ್ಲಿ ಗೆಲ್ಸಿರೋದು ನಮ್ಮ ಕೆ ಎಲ್ ರಾಹುಲ್. ಅದಾಗಿರೋ ಮ್ಯಾಚಲ್ಲಿ ಭಯ ಇಲ್ಲ ಅಂತಂದ್ರೆ ಹೆಂಗ್ ಆಡ್ತಾರೆ ಅಂತ ಇವಾಗ ಪ್ರೂವ್ ಮಾಡಿಬಿಟ್ರು. ಏನಕ್ಕೆ ಅಂತಂದ್ರೆ ಅನಲಿಸ್ಟ್ಗಳೆಲ್ಲ ಯೋಚನೆ ಮಾಡಿರ್ತಾರೆ, ಏನು ಯಾವ ರನ್ ರೇಟಲ್ಲಿ ಓಡಿದ್ರೆ, ಎಷ್ಟು ಬೇಗ ಮ್ಯಾಚ್ನ ಮುಗಿಸಿದ್ರೆ ಪಂಜಾಬ್ ಕಿಂಗ್ಸ್ಗೆ ಒಳ್ಳೇದಾಗತ್ತೆ ಅಂತ ನೋಡಿರ್ತಾರೆ. ಸೊ ಅವರು ಅನಲಿಸ್ಟ್ಗಳು ಹೇಳೋ ಪ್ರಕಾರ 14 ಓವರಲ್ಲಿ ಮುಗಿಸೋದು ಅಂತಂದ್ರೆ ರನ್ ರೇಟ್ ಒಂದು ರೇಂಜಿಗೆ ನ್ಯೂಟ್ರಲ್ ಆಗುತ್ತೆ, ಪಂಜಾಬ್ ಅವರು ಕ್ವಾಲಿಫೈ ಆದರೂ ಆಗಬಹುದು ಅನ್ನೋ ಚಾನ್ಸಸ್ಸಲ್ಲಿ ಹೇಳಿದ್ದಾರೆ. ಸೊ 14 ಓವರಲ್ಲಿ ಹೊಡಿಬೇಕು ಅಂತ. ಸೊ ಇಲ್ಲಿ ಬಂದು ನಮ್ಮ ಕೆ ಎಲ್ ರಾಹುಲ್ ಅವರು 13 ಓವರ್ಗೆನೆ ಮ್ಯಾಚ್ನ ಮುಗಿಸ್ಬಿಟ್ಟಿದ್ದಾರೆ. ಸೊ ಅವ್ರು ಹೇಳೋದೇನು ಅಂತಂದರೆ, ಅದೇ ಲೈಸೆನ್ಸ್ ಇತ್ತು ನನಗೆ, ಹೊಡಿಬೇಕಾಗಿರೋಂಥ ಪರಿಸ್ಥಿತಿ ಇತ್ತು. ಸೊ ಏನಿಲ್ಲ, ಇವಾಗ ಕಳ್ಕೊಳೋದು ಏನಿಲ್ಲ ತಾನೆ ಪಂಜಾಬ್ ಕಿಂಗ್ಸ್ ಅವರು, ಸೋತರು ಅಷ್ಟೇ ಗೆದ್ರು ಅಷ್ಟೇ, ಏನು ಕ್ವಾಲಿಫೈ ಆಗುವಂಥ ಆ ಮಟ್ಟಕ್ಕೆ ಏನಿಲ್ಲ. ಒಟ್ಟಿನಲ್ಲಿ ಗೆದ್ರೆ ಅದ್ಧೂರಿಯಾಗಿ ಗೆಲ್ಲಬೇಕು, ಆ ರೇಂಜಿಗೆ ಹೊಡೆದಿರೋದು ಇವತ್ತು ನಮ್ಮ ಕೆ ಎಲ್ ರಾಹುಲ್. ಒಟ್ಟಿನಲ್ಲಿ ನನ್ನ ಪ್ರಿಡಿಕ್ಷನ್ ಸರಿಯಾಗೋಯ್ತು ಮ್ಯಾಮ್, ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ. ಇವೆಲ್ಲರೂ ಸೈಕಲ್ ಗ್ಯಾಪಲ್ಲಿ ಒಂದು ಮ್ಯಾಟ್ರ್ ನಡೆದೈತೆ, ಅದೇನು ಅಂತಂದರೆ ದೀಪಕ್ ಚಹರು ಯಾವುದೋ ಒಂದು ಹುಡುಗಿಗೆ ಪ್ರಪೋಸ್ ಮಾಡಿರೋಂಥ ಇನ್ಸಿಡೆಂಟ್ ನಡೆದೈತೆ. ಸೊ ಐ ಪಿ ಎಲ್ ಎಲ್ಲ ಬೇಜಾರು ನಡೀತವೆ ಬಿಡಿ, ಐ ಪಿ ಎಲ್ ಅಲ್ಲಿ ಕ್ರಿಕೆಟಲ್ಲಿ ಎಲ್ಲ ನಡೀತವೆ, ಐ ಪಿ ಎಲ್ ಅಲ್ಲಿ ಏನಂತ ನಡೆಯಲ್ಲ ಹೇಳಿ, ಎಲ್ಲ ಥರ ಇನ್ಸಿಡೆಂಟು ನಡೆದ್ಬಿಟ್ಟವೆ. ಆದರೆ ನಮ್ಮ ಜಾರುವ ಬಂದಿಲ್ಲ ಅಷ್ಟೇ ಐ ಪಿ ಎಲ್ ಅಲ್ಲಿ, ಜಾರುವ ಇನ್ಸಿಡೆಂಟ್ ಒಂದು ಆಗಿಲ್ಲ, ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಜಾರುವ ಯಾವಾಗ ಅಟ್ಯಾಕ್ ಮಾಡ್ತಾನೋ ಐ ಪಿ ಎಲ್ ಮ್ಯಾಚಸ್ಗಳನ್ನ. ಸೊ ನೋಡಬೇಕು, ಕಾದ್ ನೋಡಬೇಕು. ಒಟ್ಟಿನಲ್ಲಿ ಪ್ರಪೋಸ್ ಅಂತೂ ಆಗಿದೆ, ಎ ಬಿ ಡಿನೂ ಕೂಡ ಪ್ರಪೋಸ್ ಮಾಡಿದ್ರು. ಸೊ ಬೇಜಾನ್ ಪ್ರಪೋಸಲ್ಗಳು ನಡೆದಿದ್ದಾವೆ ಐ ಪಿ ಎಲ್ ಅಲ್ಲಿ. ಸೊ ಇದು ಕ್ರಿಕೆಟರ್ ಮಾಡಿರೋದು ಹೊಸ ವಿಷಯ. ಇವಾಗ ಪಂಜಾಬ್ ಕಿಂಗ್ಸ್ ಏನಾದರೂ ಅಲಕ್ ಬುಲಕ್ ಆಗಿ ಕ್ವಾಲಿಫೈ ಆಗಬೇಕು ಅಂತಂದರೆ ಒಂದು ಮಿರಾಕಲೇ ನಡೀಬೇಕು. ಇವತ್ತು ನಡೀತಾ ಇರೋ ಕೆ ಕೆ ಆರ್ ವರ್ಸಸ್ ಆರ್ ಆರ್ ಮ್ಯಾಚಲ್ಲಿ ಕೆ ಕೆ ಆರ್ ಅವರು ಅಜೀಬಾಗ್ ಸೋಲ್ಬೇಕು, ಏನೇಳಿ ಅಜೀಬಾಗ್ ಸೋಲ್ಬೇಕು. ಆಮೇಲೆ ನೆಕ್ಸ್ಟ್ ನಡೆಯೋ, ನಾಳೆ ನಡೆಯೋ ಮುಂಬೈ ಇಂಡಿಯನ್ಸ್ದು ಮ್ಯಾಚ್ ಏನಿದೆ, ಅಲ್ಲೂ ಮುಂಬೈ ಇಂಡಿಯನ್ಸ್ ವರ್ಸಸ್ ಎಸ್ ಆರ್ ಎಚ್ ಎನ್ ಮ್ಯಾಚ್ ಇದೆ, ಅದರಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಅಜೀಬಾಗ್ ಸೋಲ್ಬೇಕು, ಏನೇಳಿ ಅಜೀಬಾಗ್ ಸೋಲ್ಬೇಕು ಅಂದರೆ ಹೆವಿ ರನ್ ರೇಟ್ ಇಟ್ಕೊಂಡು ಸೋಲ್ಬೇಕು ಗುರು. ಸೊ ಆ ಥರ ಏನಾದ್ರು ಆಯಿತು ಅಂತಂದರೆ ಪಂಜಾಬ್ ಕಿಂಗ್ಸ್ ಅವರು ಔಟ್ ಆಫ್ ಸಿಲೆಬಸಿಂದ ಎತ್ತು ಕೂತ್ಕೊಂಡ್ಬಿಡ್ತಾರೆ ಹಂಗೆ ಫೋರ್ತ್ ಪೊಸಿಷನ್ಗೆ. ಸೊ ಆ ಥರ ಎಲ್ಲ ಆಗೋದು ಡೌಟಲ್ಲಿದೆ. ಸೊ ನೋಡುವ ಏನಾಗುತ್ತೆ ಅಂತ. ರನ್ ರೇಟೇ ಮೇನ್ ಮ್ಯಾಟ್ರ್ ಆಗೋದು ಗುರು ಈ ಫೋರ್ತ್ ಪೊಸಿಷನ್ಗೆ. ಇವತ್ತು ಕೆ ಎಲ್ ರಾಹುಲ್ ಅವರು ಯಾವ ರೇಂಜಿಗೆ ಆಡಿದ್ರು ಅಂತಂದರೆ, ಇರೋ ಬರೋ ಎಲ್ಲ ಅವಾರ್ಡ್ಸನ್ನು ಮ್ಯಾನ್ ಆಫ್ ದ ಮ್ಯಾಚಿಂದ ಹಿಡ್ಕೊಂಡು ಎಲ್ಲ ಅವಾರ್ಡ್ಗಳನ್ನು ಕೆ ಎಲ್ ರಾಹುಲ್ಗೂನೇ ಹೋಯ್ತು. ಸೊ ಇವಾಗ ಇದರಿಂದ ಏನು ಅರ್ಥ ಮಾಡ್ಕೋಬೋದು ಅಂತಂದರೆ, ನಾವು ಪ್ರೆಷರ್ ಇಲ್ಲ ಅಂತಂದರೆ ಒಬ್ಬ ಮನುಷ್ಯ ಹೆಂಗೆ ಆಡ್ಬೋದು ಅಂತ ಇದರಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಸೊ ನೀವು ಯೋಚನೆ ಮಾಡಿ ಗುರು, ವಿರಾಟ್ ಕೊಹ್ಲಿ ಮೇಲೆ ಎಷ್ಟು ಯಾವ ರೇಂಜಿಗೆ ಪ್ರೆಷರ್ ಇರ್ಬೋದು ಅಂತ. ಬರೀ ಆರ್ ಸಿ ಬಿ ಕ್ಯಾಪ್ಟನ್ ಅಂತ ಅಲ್ಲ, ಆಸ್ ಎ ಇಂಡಿಯನ್ ಕ್ಯಾಪ್ಟನು ಯಾವ ರೇಂಜಿಗೆ ಪ್ರೆಷರ್ ಇತ್ತು, ಏನಕ್ಕೆ ಅವರು ರಿಸೈನ್ ಮಾಡಿದ್ರು ಆಸ್ ಎ ಇಂಡಿಯನ್ ಕ್ಯಾಪ್ಟನ್ ಟಿ ಟ್ವೆಂಟಿಗೆ ಅಂತ. ಸೊ ನೀವು ಅರ್ಥ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಚಿಯೋಸ್. ಪ್ರಿಡಿಕ್ಷನ್ನು ಸರಿಯಾಗಿ ಹೋಗ್ಬಿಟ್ಟಿದೆ ಅಲ್ಲ ಕುಲಕ್ಕಾಗೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಚಾನಲ್ಗೆ. ಬಾಯ್ ಬಾಯ್.